ಹಲೋ ಫ್ರೆಂಡ್ಸ್, ಮಲೆನಾಡಿನ ಹೃದಯ ಭಾಗವೆಂದೇ ಕರೆಯಲ್ಪಡುವ ಶಿವಮೊಗ್ಗ ಜಿಲ್ಲೆಯ ಒಂದು ಸುಂದರವಾದ ತಾಣದ ಕಿರುಪರಿಚಯ ಈ ವಿಡಿಯೋದಲ್ಲಿ ನಿಮಗಾಗಿ. ಐತಿಹಾಸಿಕವಾಗಿಯೂ ಪ್ರೇಕ್ಷಣೀಯ ಸ್ಥಳವಾದ ಈ ಸ್ಥಳ ಯಾವುದೆಂದು ನೋಡೋಣ, ಬನ್ನಿ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ನಗರ ಕೋಟೆಯೇ ಈ ಸುಂದರವಾದ ಸ್ಥಳವಾಗಿದೆ. ನೋಡಿ ಈ ಕೋಟೆಯ ಪ್ರವೇಶ ದ್ವಾರ ಹೇಗಿದೆ ಎಂದು. 16ನೇ ಶತಮಾನದಲ್ಲಿ ಕೆಳದಿ ಸಂಸ್ಥಾನದ ರಾಜರು ಕಟ್ಟಿಸಿದ ಕೋಟೆ ಈ ನಗರ ಕೋಟೆ. ಕೋಟೆಯ ಒಳಗಡೆ ಪ್ರವೇಶಿಸಿದ ನಂತರ ನಿಮಗೆ ಕಾಣ ಸಿಗುವುದು ಗತವೈಭವವನ್ನು ಮೆಲುಕು ಹಾಕುವ ಮನಮೋಹಕವಾದ ದೃಶ್ಯಗಳು. ಕೋಟೆಯ ತುತ್ತ ತುದಿಗೆ ತಲುಪಲು ಅಂತಹ ಸಾಹಸ ಪಡಬೇಕಾಗಿಲ್ಲ, ಬೆಟ್ಟ ಹತ್ತಿದ ರೀತಿಯಲ್ಲಿ ಹತ್ತಿ ಹೋದರೆ ಆಯಿತು. ಈ ಫಲಕದಿಂದ ತಿಳಿಯಲ್ಪಡುವುದೇನೆಂದರೆ ಇದು ಮೊದಲಿಗೆ ಬಿದನೂರು ಕೋಟೆ ಎಂದು ಪ್ರಸಿದ್ಧವಾಗಿತ್ತು. ಕೆಳದಿ ರಾಜರಾದ ವೀರಭದ್ರ ನಾಯಕರು ಈ ಪ್ರದೇಶವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರಂತೆ. ತದನಂತರ ಶಿವಪ್ಪ ನಾಯಕರು ಈ ಪ್ರದೇಶವನ್ನು ಆಳಿದರಂತೆ. ಆದ್ದರಿಂದ ಇದು ಶಿವಪ್ಪ ನಾಯಕರ ಕೋಟೆ ಎಂದು ಪ್ರಸಿದ್ಧಿ ಪಡೆದಿದೆ. ಕೊನೆಯದಾಗಿ ಈ ಕೋಟೆಯು ಹೈದರಾಲಿಯ ವಶವಾದಾಗ ಈ ಕೋಟೆಯನ್ನು ಹೈದರ್ ನಗರ ಅಥವಾ ನಗರ ಕೋಟೆಯನ್ನಾಗಿ ಮರುನಾಮಕರಣ ಮಾಡಲಾಯಿತು. ಇಲ್ಲಿ ಕಾಣಿಸುವ ಎರಡು ಕೊಳಗಳು ಅಕ್ಕ ತಂಗಿಯರ ಕೊಳಗಳೆಂದು ಪ್ರಸಿದ್ಧವಾಗಿವೆ. ಈ ಕೋಟೆಯು ಒಂದು ಚಿಕ್ಕದಾದ ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಿದೆ. ಈ ಕೋಟೆಯ ಒಳಗಡೆ ಅವಶೇಷಗಳಾದ ದರ್ಬಾರ್ ಹಾಲ್, ಬಂದೂಕು ತೋಪುಗಳು ಹಾಗೂ ಬಾವಿಗಳನ್ನು ಅಲ್ಲಲ್ಲಿ ಕಾಣಬಹುದು. ನೋಡಿ, ಇಲ್ಲಿ ಕಾಣಿಸುತ್ತಿರುವುದು ಬಾವಿಗಳು ಹಾಗೂ ಬಂದೂಕು ತೋಪುಗಳು. ಬೆಟ್ಟ ಏರಿದ ನಂತರ ನಿಮಗೆ ಕಾಣ ಸಿಗುವುದು ಸುತ್ತಲೂ ಕಣ್ಮನ ಸೆಳೆಯುವ ದೃಶ್ಯ. ಸುತ್ತಲೂ ಪಶ್ಚಿಮ ಘಟ್ಟಗಳ ಶ್ರೇಣಿಗಳನ್ನು ನೀವು ನೋಡಬಹುದು. ಕೋಟೆಯ ಹೊರಗಡೆ ಸುತ್ತಲೂ ಕೆರೆಗಳು ಇವೆ. ಬಹುಶಃ ಇವು ಕೋಟೆಯನ್ನು ರಕ್ಷಿಸುತ್ತಿದ್ದವೆ ಏನೋ. ಈ ಚಿತ್ರದಲ್ಲಿ ದರ್ಬಾರ್ ಹಾಲಿನ ಅವಶೇಷಗಳನ್ನು ನೋಡಬಹುದು. ಕೋಟೆಯ ಗೋಡೆಗಳ ಮೇಲೆ ಇತರ ಕಿಂಡಿಗಳು ಕಾಣಬರುತ್ತವೆ. ನೋಡಿದ್ರಲ್ಲ ಎಂಥ ಸುಂದರವಾದ ಪ್ರೇಕ್ಷಣೀಯ ಸ್ಥಳ ಇದು ಅಂತ. ನೀವೇನಾದರೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಳ್ಳುವವರಿದ್ದರೆ ಈ ಸ್ಥಳಕ್ಕೆ ಖಂಡಿತವಾಗಿ ಒಮ್ಮೆ ಭೇಟಿ ನೀಡಬಹುದು. ಈ ಸ್ಥಳವು ಶಿವಮೊಗ್ಗದಿಂದ 84 ಕಿಲೋಮೀಟರ್ ದೂರದಲ್ಲಿದೆ. ಹೊಸನಗರದಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಸಾಗರದಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಇದೇ ಮಾರ್ಗವಾಗಿ ಕೊಡಚಾದ್ರಿ ಕೊಲ್ಲೂರಿಗೂ ಹೋಗಬಹುದು.